ದಾನೆ ರಗೋಣ. ಬರ್ತಿ ಬರ್ತಿ ಗಾಡಿ ದಪ್ಲೆ ಮಾರರೆ, ಗಾಡಿ ದಪ್ಲೆ. ಅಯ್ಯೋ ಗಾಡಿ ದಪ್ಲೆ ರಗೋಣ. ಏನಿಲ್ಲ ಅದಕ್ಕೆ ಇಂದ್ರ, ಎಂತ ಆಗ್ಲಿಲ್ಲಲ್ಲ. ಒಳಗೆ ಹೋಗು ರಘುಣ್ಣ. ಗಾಡಿ ತಪ್ಪಲೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮುಲ್ಪನೆ ಮಾರಾಯ, ಇಷ್ಟು ದಿನ ಅಲ್ಲಿ ಇಲ್ಲಿ ಹಿಂದೆಯಿಂದ ಟಚ್ ಮಾಡುತ್ತಿದ್ದ, ಈಗ ಡೈರೆಕ್ಟ್ ನಮ್ಮನ್ನೇ ಅಟ್ಯಾಕ್ ಮಾಡಿದ್ದಾನೆ. ಅವನನ್ನು ಹಾಗೆ ಬಿಡುದುಂಟ? ಬಿಡುವುದಿಲ್ಲ. ಬೇಡ ಅಣ್ಣ, ಬಿಟ್ಬಿಡಿ ಪ್ಲೀಸ್. ಅವನನ್ನು ಹೀಗೆ ಬಿಟ್ಟರೆ ಕತೆ ಮುಗಿಯಿತು. ಇಲ್ಲ ಅಣ್ಣ, ದ್ವೇಷ ಮಾಡ್ತಾನೆ ಹೋದ್ರೆ ಅದಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ. ತಂದೆ ಮಕ್ಕಳು ಮೊಮ್ಮಕ್ಕಳು ವಂಶ ಪಾರಂಪರ್ಯಾಗಿ ಬೆಳ್ಕೊಂಡೇ ಹೋಗ್ತಾ ಇರುತ್ತೆ. ಇಷ್ಟು ದಿನ ಮಾಡಿದ್ದೆ ಸಾಕು, ದಯವಿಟ್ಟು ಬಿಟ್ಬಿಡಿ ಅಣ್ಣ. ಓಯ್, ಅವ ಅಟ್ಯಾಕ್ ಮಾಡಿದ್ರೆ ಇದ್ರೆ ಮನೇಲಿ ಕೂರುದುಂಟ? ಅಪ್ಪುಜ್ಜಿ ಎಂಜಿನ್ ಆಂಡಾಲ ಬಿಡೆ. ಏ ರಗೋಣ, ಗಾಡಿ ದಪ್ಪಲೆ. ನಿಂತ್ಕೊಳ್ಳಿ ರಗೋಣ. ಈಗೇನು ಅವ್ರನ್ನೆಲ್ಲ ಹೊಡೆದಾಕ್ಬೇಕು ತಾನೆ? ಕೀ ಕೊಡಿ, ನಾನು ಹೋಗ್ತೀನಿ. ಎಷ್ಟು ಜನ ನೋಡಬೇಕು ಹೇಳಿ? ಹತ್ತ ಇಪ್ಪತ್ತ? ಇಂದ್ರಣ್ಣ ನೀವು ಸುಮ್ಮನಿರಿ, ನಿಮಗೆ ಯಾಕೆ ಇದೆಲ್ಲ? ಯಾಕೆ ಅಂದ್ರೆ ರಾಯಣ್ಣ ತಮ್ಮ ತಾನೆ. ನಾನು ಹೋಗ್ತೀನಿ, ಬನ್ನಿ ಕಡೆ. ಇಂದ್ರ, ನಿನಗಿಷ್ಟ ಇಲ್ಲ ಅಂದರೆ ಬೊಡ್ಚಿ ಬಿಡ್ಲೆ. ಯಾಕೆ ನನ್ಗೇನಾರು ಆಗ್ಬಿಡುತ್ತೆ ಅಂತ ಭಯ ಪಡ್ತಾ ಇದ್ದೀರಾ? ಇದೇ ಭಯ ಅಣ್ಣ, 15 ವರ್ಷದಿಂದ ಅದ್ಗೇನು ಪಡ್ತಾ ಇರೋದು. ನನ್ನನ್ನೇನು ಆ ಊರು ಈ ಊರು ಫಾರಿನ್ ಅಂತ ಓದೋ ನೆಪದಲ್ಲಿ ದೂರ ಇಟ್ಬಿಟ್ರಿ. ಆದ್ರೆ ಅದಕ್ಕೆ ಒಂದೇ ಒಂದಿನ ನೆಮ್ಮದಿಯಾಗಿ ನಿದ್ದೆ ಮಾಡಿದಾರ? ನೀವು ಮನೆಯಿಂದ ಆಚೆ ಹೋಗಿ ವಾಪಸ್ ಬರೋವರೆಗೂ ಅನ್ನ ನೀರು ಬಿಟ್ಟು ಇರೋಬರೋ ದೇವ್ರಿಗೆಲ್ಲ ಅರ್ಕೆ ಹೊತ್ಕೊಂಡು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಅದಕ್ಕೆ ಬೇಕಾಗಿರೋದು ಈ ಬಂಗ್ಲೆ, ನೀವು ತಂದ್ಕೊಡೋ ರೇಷ್ಮೆ ಸೀರೆ ಒಡವೆ ಅಲ್ಲ ಅಣ್ಣ. ತಗೋಣ, ನಿಮಗೆ ವಯಸ್ಸಿಗೆ ಬಂದಿರೋ ಒಬ್ಳು ಮಗಳಿರ್ಬೇಕಲ್ಲ, ಅವಳ ಜೀವನದ ಬಗ್ಗೆ ಏನಾರು ಯೋಚನೆ ಮಾಡಿದಿರಾ? ಅದಕ್ಕೆ ನಾನ್ಯಾಕೆ ಮಂಡೆ ಬಿಸಿ ಮಾಡಿಕೊಳ್ಳಲಿ? ನಮ್ಮ ಧನಿಕರು ರಾಯಣ್ಣ ಒಲ್ಲೇರ್ ಅವ್ರು ನೋಡಿಕೊಳ್ತಾರೆ. ಕೇಳಿದ್ರಣ್ಣ, ನೀವಿದ್ದೀರಾ ಅಂತ ಒಂದೇ ಒಂದು ನಂಬಿಕೆ ಮೇಲೆ ಎಲ್ಲರೂ ಬದುಕ್ತಾ ಇದ್ದೀವಿ. ನಿಮಗೆ ಹೇಗೆ ಜನಗಳು ಬೇಕೋ ಹಾಗೆ ನಮಗೆ ನೀವು ಬೇಕಣ್ಣ. ಜನ್ಗಳಿಗೆ ಸಹಾಯ ಮಾಡೋದಕ್ಕೆ ಸಾವಿರಾರು ದಾರಿಗಳಿದೆ, ಮಾಡಿ. ನಾವು ಬೇಡ ಅನ್ನಲ್ಲ, ಆದ್ರೆ ಪದೇ ಪದೇ ಈ ಜಗಳ, ಪಂಚಾಯತಿ ಹೊಡೆದಾಟ ಇದೆಲ್ಲ ಯಾಕಣ ಬೇಕು? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಪೊಲೀಸರು ಇದ್ದಾರೆ, ಕೋರ್ಟ್ ಇದೆ, ನ್ಯಾಯನ ಕಾಪಾಡೋದಕ್ಕೆ ನ್ಯಾಯಾಧೀಶರಿದ್ದಾರೆ. ಕಾನೂನ ಕೈಗೆ ತಗೊಳ್ಳಂತ ಕೆಲಸ ನಿಮ್ಗೆ ಯಾಕಣ ಬೇಕು? ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡಿ ಅಣ್ಣ. ಇಷ್ಟು ಮೇಲೂ ನಿಮ್ಗೆ ಹೋಗ್ಬೇಕು ಅನ್ನೋ ಆಗಿದ್ರೆ ನಿಮ್ ಇಷ್ಟ ಅಣ್ಣ, ನಿಮ್ಗೆ ಹೇಗ್ ಬೇಕೋ ಹಾಗೆ ಮಾಡಿ. ಆದ್ರೆ ಒಂದು, ನೀವು ಹಿಂತಿರುಗಿ ಬರೋ ಅಷ್ಟರಲ್ಲಿ ಈ ಮನೇಲಿ ಯಾರೊಬ್ರು ಜೀವಂತವಾಗಿರಲ್ಲ. ಮಂಗ್ಲ, ಓಯ್ ಮಂಗ್ಲ. ಎಂತ? ಅವ ಮಂಜುನಾಥ ಬಂದ್ರೆ ಅವನ ಹತ್ರ ಬೋಟ್ ವಿಷಯ ಮಾತಾಡ್ಲಿಕ್ಕುಂಟು, ಏನಾಯ್ತು ಅಂತ ಕೇಳಬೇಕು. ಸರಿ. ಹಾಗೆ ರೈ ಬಂದ್ರೆ ಬ್ಯಾಂಕ್ ನಲ್ಲಿ ಕೆಲಸ ಉಂಟು, ನನ್ನ ಜೊತೆ ಬರ್ಲಿ ಕೇಳು. ಆಯ್ತು. ನಾನಾಗ್ಲೇ ಬ್ಯಾಂಕ್ ಫೋನ್ ಮಾಡಿದೀನಿ, ನೀವೇನ ಅಲ್ಲಿಗೆ ಹೋಗ್ಬೇಕಾಗಿಲ್ಲ, ಅವರೇ ಇಲ್ಲಿಗೆ ಬರ್ತಾರಂತೆ. ಇವತ್ತು ಮುತ್ತಪ್ಪ ಬಂದರೆ ಬೆಂಗಳೂರಿಗೆ ಲೋಡ್ ಕಳಿಸ್ಲಿಕ್ಕುಂಟು, ಅವನನ್ನು ಬೀಚ್ ಹತ್ರ ಬರ್ಲಿಕ್ಕೆ ಫೋನ್ ಮಾಡಿ ಹೇಳು. ನಾನಾಗ್ಲೇ ಹೇಳಾಯ್ತು, ಅವ್ರು ಆಲ್ರೆಡಿ ಬೀಚ್ ಹತ್ರ ಕಾಯ್ತಾ ಇದಾರೆ. ಓಯ್, ಎಲ್ಲ ಕೆಲಸ ನೀನೆ ಮಾಡಿದ್ರೆ ನಾನೆಂತ ಮಾಡುವುದು? ಆರಾಮಾಗಿ ಮನೇಲಿ ರೆಸ್ಟ್ ತಗೊಳ್ಳೋಣ. ಓ ರೆಸ್ಟೋ,
ಆಫೀಸ್ ಇಲ್ಲವಾ? ಆ ಇವತ್ತು ಸಂಡೆ ರಜಾ. ಓಹೋ, ನಿಮಗೆ ಸಂಡೆ ಕೂಡ ರಜಾ ಉಂಟಾ? ಹಲೋ, ಹಾ ಹೇಳಿ ಮಂಜುನಾಥ್. ಯಜಮಾನ್ರೆ, ನೀವು ಒಂದು ಬೋಟ್ ನೋಡ್ಲಿಕ್ಕೆ ಹೇಳಿದ್ರಲ್ಲ, ಅದು ನೋಡಿ ಆಯ್ತು. ಬೋಟ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಓಕೆ ಮಂಜುನಾಥ್, ಹಾಗಾದ್ರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಬರ್ತೀನಿ, ಮಾತಾಡಿ ಮುಗಿಸ್ಬಿಡೋಣ. ಆಯ್ತು ಆಯ್ತು. ದಣಿಗಳು ಮನೇಲಿ ಇಲ್ವಾ? ಹಾ, ದಣಿಗಳು ಮನೇಲಿ ಇಲ್ವಾ ಅಂತ ಕೇಳಿದೆ. ಅಣ್ಣನಾ? ಅವರು ತುಂಬಾ ಬ್ಯುಸಿ ಆಗಿದ್ದಾರೆ, ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ. ಏನಾದ್ರು ಇಂಪಾರ್ಟೆಂಟ್ ಕೆಲಸ ಇದ್ರೆ ನನ್ನ ಮೊಬೈಲ್ಗೆ ಫೋನ್ ಮಾಡಿ. ಆಯ್ತು. ಇವತ್ತು ಮಾತ್ರ? ಇವತ್ತು ಮಾತ್ರ ಅಂತ ಕೇಳಿದೆ. ಇಲ್ಲ, ಇನ್ಮೇಲೆಲ್ಲ ಹೀಗೇನೆ. ದಿಸ್ ಇಸ್ ಅವರ್ ಕೆಮಿಕಲ್ ಫ್ಯಾಕ್ಟರಿ. ದಿಸ್ ಹ್ಯಾಸ್ ಎ ಟರ್ನ್ ಓವರ್ ಆಫ್ ಅರೌಂಡ್ 5,000 crores per year. This is our shipping company which carries goods from Germany to India. By the way gentlemen, this huge building in Malaysia is our trade center. That's it gentlemen. Kishore sir, namma company galella avaru nodbeku andre torsodike erpat maadi. Okay sir. It's not necessary ಸರ್. ನೀವು ಎಕ್ಸ್ಪ್ಲೇನ್ ಮಾಡಿ ಸ್ಟೈಲೆ ಇವ್ರಿಗೆಲ್ಲ ತುಂಬಾ ಖುಷಿ ಆಗಿದೆ ಸರ್. ಎಕ್ಸ್ಕ್ಯೂಸ್ ಮೀ, ಟುಮಾರೋ ಮಾರ್ನಿಂಗ್ ವಿಲ್ ಸೈನ್ ದ ಕಾಂಟ್ರಾಕ್ಟ್. ಸರ್, ಅಗ್ರಿಮೆಂಟ್ ಸೈನಿಂಗು ಕಾಂಟ್ರಾಕ್ಟ್ ಎಲ್ಲ ನಾಳೆ ಬೆಳಿಗ್ಗೆನೆ ಮಾಡೋಣ ಅಂತಿದ್ದಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ಲೆಜರ್ ಸರ್. ಥ್ಯಾಂಕ್ ಯು. ಓಕೆ, ಸೀ ಯು ಟುಮಾರೋ ಮಾರ್ನಿಂಗ್. ನಾನು ಇವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ ಸರ್. ಹಾ, ಸರ್ ನೀವು ಹೇಳಿದಷ್ಟು ಅಮೌಂಟು ಫುಲ್ ರೆಡಿ ಇದೆ. ಎಸ್ ಸರ್. ಹಾ, ಸರ್. ಕಿಶೋರ್ 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 ಯಾಕೆ ಕಿಶೋರ್? ನಾಳೆ ಬಂದು ಕಾಂಟ್ರಾಕ್ಟ್ ಸೈನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಯಾಕೆ ಸರ್ ಟೆನ್ಷನ್? ನಾಳೆ ತಾನೆ 4,000 crore ರೂಪಾಯಿ ಕಾಂಟ್ರಾಕ್ಟ್. ಅದು ಸೈನ್ ಆದ್ರೆ 500 crore ನೆಟ್ ಪ್ರಾಫಿಟ್ ಸಿಗುತ್ತೆ. ನಾಳೆ ಬೆಳಿಗ್ಗೆನೆ ಮುಗಿಸ್ಬಿಡೋಣ ಅಂತ ಹೇಳಿದ್ರಲ್ಲ ಸರ್. ಏಯ್, ಸುಮ್ಮನೆ ದಡ್ಡನ್ ತರ ಮಾತಾಡ್ಬೇಡ. ನಮ್ಮ ಆಪೋಸಿಟ್ ಪಾರ್ಟಿಯವರು ಓವರ್ ನೈಟ್ ಏನಾದ್ರೂ ಟ್ಯಾಕಲ್ ಮಾಡಿ ಕೆಲಸನ ಮುಗಿಸ್ಬಿಟ್ರೆ 500 crore ಬಿಟ್ಟು ಹೋಗುತ್ತೆ ಸರ್. ನಾವು ಅವ್ರನ್ನ ನೋಡ್ಕೊಳ್ಳೋ ರೀತಿ ನೋಡ್ಕೊಂಡ್ರೆ ಬೇರೆ ಟ್ಯಾಕಲ್ ಮಾಡೋ ಚಾನ್ಸ್ ಇರಲ್ಲ ಸರ್. ಇನ್ಸ್ಪೆಕ್ಟರ್, ನಮ್ಮ ಹೋಟ್ಲಿಗೆ ಬಂದು ನಮ್ಮ ಹುಡುಗಿಯರ್ನ ಅರೆಸ್ಟ್ ಮಾಡೋಷ್ಟು ಧೈರ್ಯ ಬಂತ ನಿಮ್ಗೆ? ಸಾರಿ ಸರ್, ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ನೀವೇನೇ ಹೇಳೋದಿದ್ರು ಪೊಲೀಸ್ ಸ್ಟೇಷನ್ಗೆ ಬಂದು ಹೇಳಿ. ಹಲೋ ಹಲೋ ಡ್ಯಾಡಿ. ಏನೋ? ನಮ್ಮ ಹೋಟೆಲ್ಗೆ ಪೊಲೀಸ್ನವ್ರು ರೈಡ್ ಮಾಡಿ ನಮ್ಮ ಬಾಂಬೆ ಹುಡುಗಿಯರ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಯಾವನೋ ಅವನು ಇನ್ಸ್ಪೆಕ್ಟರು. ಏನ್ ರಮೇಶ್, ಫೋನ್ ಕೊಡು ಅವನಿಗೆ. ಓಕೆ ಡ್ಯಾಡಿ. ಹಲೋ. ಏ ರಮೇಶ್, ನಿನ್ ಕೈಲಿ 500 crore ಕೊಡಕ್ಕಾಗತ್ತೆ ನಯ್ಯ, ಆದ್ರೆ ಆ ಹುಡುಗಿರ್ ಕೈಲಿ ಕೊಡಕ್ ಸಾಧ್ಯ? ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ನೆ ಬಿಟ್ಟು ಹೋಗು. ಸರ್, ನಾನು ಯಾಕೆ ಅರೆಸ್ಟ್ ಮಾಡಿದೆ ಅಂದ್ರೆ? ಓ, ಡೋಂಟ್ ಎಕ್ಸ್ಪ್ಲೈನ್. ನನಗೆ ಕಾರಣ ಬೇಕಾಗಿಲ್ಲ. ನಿನಗೆ ಹಣ ಬೇಕಾದ್ರೆ ಎಷ್ಟು ಬೇಕೋ ಇಸ್ಕೊಂಡು ಹೋಗು. ಆ ಹುಡುಗಿನ ಬಿಟ್ಬಿಡು. ಸರ್ ಸಾರಿ ಸರ್, ಮೇಲಿಂದ ತುಂಬಾ ಪ್ರೆಷರು, ಹೊಸ ಕಮಿಷನರ್ ಬೇರೆ, ನಾನು ಏನು ಮಾಡೋಕ್ಕಾಗಲ್ಲ. ಸರ್ FIR ಫೈಲ್ ಮಾಡ್ಲೇಬೇಕು ಸರ್, ಇಲ್ಲದೆ ಹೋದ್ರೆ ಡಿಪಾರ್ಟ್ಮೆಂಟ್ ಇಂದ ನಂಗೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ನಿನಗೆ FIR ಫೈಲ್ ಮಾಡೋದಕ್ಕೆ 5 hudigir ಬೇಕು ಅಷ್ಟೇ ತಾನೆ? ಸರ್, ನೀನ್ ಸ್ಟೇಷನ್ಗೆ ಹೋಗು. ನೀನ್ ಸ್ಟೇಷನ್ಗೆ ಹೋಗೋದಕ್ಕೆ ಮುಂಚೆ 5 hudigir ಅಲ್ಲಿರ್ತಾರೆ. ರೈಟ್, ಹೋಗಯ್ಯ. ಸರ್, ಇದು ಸಾಧ್ಯನಾ? ಈ ದಯಾನಂದ್ಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ.
ಹೇ ಕ್ಯಾಟ್ ರಾಮ ಸರ್. ಆಯ್ತು ಸರ್, ಓಕೆ ಸರ್, ಓಕೆ. ಹಲೋ ಸರ್, ಯಾರು ಫೋನ್ ಎತ್ತಾ ಇಲ್ಲ ಸರ್. ಹೊಸ್ತ ಬಂದಿರೋ ಕಮಿಷನರ್ ಭಯಕ್ಕೆ ಎಲ್ಲ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಈಗ ಏನ್ ಮಾಡ ಸರ್? ಸೇಟು ಎಲ್ಲಿ ತೋಲಕ್ದ? ಫ್ಯಾಕ್ಟ್ರಿಲಿ ಇದ್ದಾರೆ. ಫ್ಯಾಕ್ಟ್ರಿ ಇಲ್ಲ. ಹಲೋ ದಯಾನಂದ್ಜಿ, ಫಾರಿನ್ ಅಗ್ರಿಮೆಂಟ್ ಸೈನ್ ಆಯ್ತಾ? ಇಲ್ಲಯ್ಯ, ಅದ್ರೊಳೊಂದ್ ಸ್ಮಾಲ್ ಪ್ರಾಬ್ಲಮ್. ಏನ್ ದಯಾನಂದ್ಜಿ, ಎಕ್ಸ್ಟ್ರಾ ಕಮಿಷನ್ ಏನಾದ್ರೂ ಕೇಳ್ತಾ ಇದ್ದಾರಾ? ಕಮಿಷನ್ ಪ್ರಾಬ್ಲಮ್ ಅಲ್ಲಯ್ಯ, ಕಮಿಷನರ್ ಪ್ರಾಬ್ಲಮ್. ನೀನ್ ಕಳಿಸಿದ ಬಾಂಬೆ ಹುಡುಗಿನ ಪೊಲೀಸ್ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಹೌದಾ? ಸೆಟ್ ಒಂದ್ ಕೆಲಸ ಮಾಡು, ನಿನ್ ಫ್ಯಾಕ್ಟ್ರಿ ಕೆಲಸ ಮಾಡೋ 5 ಜನ ಹುಡುಗಿನ ಕಳಿಸು. ಆ ಬಾಂಬೆ ಹುಡುಗಿರ್ ಬದಲಾಗಿ ಈ ಹುಡುಗಿರನ್ನ ಸ್ಟೇಷನ್ ಕಳ್ಸೋಣ. ದಯಾನಂದ್ಜಿ, ಪ್ರಾಬ್ಲಮ್ ಏನಾಗಲ್ಲಯ್ಯ, ಸುಮ್ನೆ FIR ಫೈಲ್ ಮಾಡೋದಕ್ಕೆ ಅಷ್ಟೇ. ನಾಳೆ ಕೋರ್ಟ್ ಅಲ್ಲಿ ಫೈನ್ ಕಟ್ಟಿ ರಿಲೀಸ್ ಮಾಡ್ಕೊಡ್ರೆ ಆಯ್ತು, ಓಕೆನಾ? ಏನಯ್ಯ ಯೋಚನೆ ಮಾಡ್ತಿದೀಯಾ? ಡೋಂಟ್ ವರಿ ದಯಾನಂದ್ಜಿ, ಎಲ್ಲ ಅರೇಂಜ್ ಮಾಡ್ತೀನಿ. ಗುಡ್ 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 ಗುಡ್, ನಮ್ ಕ್ಯಾಚ್ ಬರ್ತಾನೆ, ಕ್ಯಾಚ್ ಮಾಡಿ ಕಳಿಸು. ಗುಡ್ ಈವ್ನಿಂಗ್ ಸರ್. ಆವೋ ದೇಖಿಯೇ, ಸರ್ ನೇ ನಯಾ ಫ್ಯಾಕ್ಟ್ರಿ ಓಪನ್ ಕಿಯಾ ಹೇ, ಆಪ್ ಉನ್ಕೆ ಸಾಥ್ ಜಾಯಿಯೇ, ಔರ್ ವಹಾಂ ಸೇ ಅರೇಂಜ್ಮೆಂಟ್ಸ್ ವಗೈರಾ ಸಬ್ ದೇಖ್ನೆ ಕೆ ಬಾದ್ ವಹಾಂ ಸೇ ಆಪ್ ಘರ್ ಚಲೇ ಜಾಯಿಯೇ. ನೀವ್ ಏನಕ್ಕೆ ಯೋಚನೆ ಮಾಡ್ತಿದ್ದೀರಾ? ನೀವ್ ಮನೆಗೆ ಹೋಗೋದೇನಾದ್ರೂ ಲೇಟ್ ಆದ್ರೆ ಸರ್ ನಿಮ್ ನಿಮ್ ಮನೆಗೆ ಡ್ರಾಪ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ, ಬನ್ನಿ ಕೂತ್ಕೊಳ್ಳಿ. ಡ್ರೈವರ್ ಅಣ್ಣ, ದೊಡ್ಡ ದನಿಕಳು ಒಂದು ದಿನ ಸ್ಟೇಷನ್ ಮೆಟ್ಲು ಹತ್ತಿದವರಲ್ಲ. ಪೊಲೀಸ್ ಸ್ಟೇಷನ್ ಇರೋದೇನಿಕೆ, ಬಾ ನನ್ ಜೊತೆ. ಈ ಏರಿಯಾಗ ಹೊಸ್ದಾಗಿ ಬಂದಿರೋ ಸರ್ಕಲ್ ಇನ್ಸ್ಪೆಕ್ಟರ್ ರಮೇಶ್ ನಾಯಕ್. ನಮಸ್ಕಾರ ಸರ್. ಏನೋ ನೋಡ್ತೀಯಾ, ಗುರಾಯಿಸ್ತೀಯಾ ದಾದಾನ ನೀನು? ನಮಸ್ಕಾರ ಸರ್. ಸರ್ ಏನಿಂದು? ನಮ್ಮ ಹಿರಿಯ ಹೆಣ್ಮಕ್ಳು ಎಕ್ಸ್ಪೋರ್ಟ್ ವಾಚ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ರು, 8 ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ತಾ ಇದ್ರು. ಇವತ್ತು ಇಷ್ಟೊತ್ತಾದ್ರೂ ಬಂದಿಲ್ಲ. ಫ್ಯಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅವ್ರು ಅವಾಗಲೇ ಹೊರಟೋದ್ರು ಅಂತ ಹೇಳಿದ್ರು. ಅದಕ್ಕೆ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡಕ್ಕೆ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು, ತಕ್ಷಣ ಆಕ್ಷನ್ ತಗೊಳ್ಳಿ ಸರ್. ಸರಿ, ಒಂದ್ ಕಂಪ್ಲೇಂಟ್ ಬರ್ಕೊಡು, ಬೆಳಗ್ಗೆ ನೋಡ್ತೀನಿ. ರೇ ರೈಟ್ರೆ ಸರ್, ಇವನ ಹತ್ರ ಒಂದ್ ಕಂಪ್ಲೇಂಟ್ ಬರ್ಸ್ಕೊಳ್ರಿ. ಸರಿ ಸರ್. ರೇ ಬಂದ್ರೆ ಇಲ್ಲಿ ತಗೊಳ್ಳಿ. ತಗೊಳ್ಳಿ ಸರ್, ಸ್ವಲ್ಪ ಬೇಗ ಆಕ್ಷನ್. ಕಂಪ್ಲೇಂಟ್ ಕೊಟ್ಟಾಯ್ತಲ್ಲ, ಆಕ್ಷನ್ ರಿಯಾಕ್ಷನ್ ನೀನ್ ನನ್ಗೆ ಹೇಳ್ಬೇಡ, ಜಾಗ ಖಾಲಿ ಮಾಡು. ಪ್ರಮಿಳಾ, ನೀವೆಲ್ಲ ಹಾಕಿಲ್ಲಿದ್ರಮ್ಮ? ಇನ್ಸ್ಪೆಕ್ಟರ್ ಸರ್, ಇವ್ರೇನ್ ತಪ್ಪು ಮಾಡಿದ್ರು ಅಂತ ಇವ್ರನ್ನೆಲ್ಲ ಸೆಲ್ಲಲ್ಲಿ ಇಟ್ಟಿದ್ರ? ರೋಡ್ ಅಲ್ಲಿ ನಿಂತ್ಕೊಂಡು ವ್ಯಭಿಚಾರಕ್ಕೆ ಪ್ರಪೋಸ್ ಮಾಡ್ತಿದ್ರು. ಅಯ್ಯೋ ದೇವರೇ, ನಮ್ಗೆ ಏನು ಗೊತ್ತಿಲ್ಲ ಹೇಳ್ತಿದ್ದಾರೆ. ಇಲ್ಲ ಸರ್, ಇವರೆಲ್ಲ ತುಂಬಾ ಒಳ್ಳೆ ಹುಡುಗಿರು ಸರ್, ಅಂತ ಕೆಟ್ಟ ಕೆಲಸ ಮಾಡೋರಲ್ಲ. ದಯವಿಟ್ಟು ಬಿಟ್ಬಿಡಿ ಸರ್. ನೀನ್ ಹೇಳ್ದಾಗ ನಾನ್ ಕೇಳೋಕೆ ನಾನೇ ನಿನ್ ಮನೆ ಕೆಲಸವನ್ನಲ್ಲ, ಪೊಲೀಸ್ ಕಣ, ರೈಟ್ ಹೇಳು. ಇಲ್ಲ ಸರ್, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಏನ್ ಹೆದರ್ಸ್ತೀಯಾ, ಹೆದರ್ಸ್ತೀಯಾ ಇಷ್ಟಕ್ಕೂ? ನಿನಗೂ ಅವ್ರಿಗೆ ಏನೋ ಸಂಬಂಧ? ನಾನು ಅವ್ರ ಗಂಡ ಸರ್. ಅಣ್ಣನಾ ಅಥವಾ ಮಾಮನ? ದಾದಾಗಿರಿ ಮಾಡ್ತೀಯಾ? ಬಿಡಲ್ಲ ಕಣ. ಏನೋ ಮಾಡ್ತೀಯಾ? ಕಮಿಷನರ್ ಕಂಪ್ಲೇಂಟ್ ಮಾಡ್ತೀನಿ. ಕಮಿಷನರ್ ಕಂಪ್ಲೇಂಟ್ ಮಾಡ್ತೀಯಾ? ಮಾಡೋಗ.
ಅದೇ ಬಿಡಿಸ್ಕೊಂತೀಯ ನಾನು ನೋಡ್ತೀನಿ ಮಾಡೋಗ. ಏನ್ ಸರ್ ಏನು ಹಾಗೆ ನೋಡ್ತೀಯ? ಏನ್ ಸರ್ ಹಿಂಗೆಲ್ಲ ಮಾತಾಡ್ತೀಯ? ಸುಮ್ನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಒದ್ದು ಒಳಗಾಕ್ಬಿಡ್ತೀನಿ. ಸರ್ ನನ್ನ ಮಾತು ಕೇಳಿ ಸರ್. ನಿನ್ನ ಮಾತು ನಾನು ಕೇಳಿದೆ. ಯಾರ ಮೇಲೆ ಕೈ ಮಾಡಿದ್ದು ಗೊತ್ತುಂಟ? ನಿಕ್ಕ ತರ್ತಂಡ ಪೀಸ್ ಪೀಸ್. ಸರ್ ಸರ್ ಬೇಡ ಸರ್, ಅವನ ಬಿಟ್ಟು. ಅವನಿಗೆ ನೀವ್ ಯಾರು ಗೊತ್ತಿಲ್ಲ ಸರ್. ಹೌ, ನಾನು ಯಾರಂತ ಗೊತ್ತಿಲ್ಲದಿದ್ದರೆ ಅಡ್ಡಿ ಇಲ್ಲ, ಆದರೆ ನ್ಯಾಯನಾರು ಗೊತ್ತಿರಬೇಕಲ್ಲವಾ? ಸಾರಿ ಸರ್, ತಪ್ಪಾಗಿ ಹೋಯ್ತು. ನಾನು ಅವನಿಗೆ ಹೇಳ್ತೀನಿ, ನೀವು ಅವ್ರನ್ನ ಕರ್ಕೊಂಡೋಗಿ. ಏಯ್, ರಿಲೀಸ್ ಮಾಡೋ ಅವ್ರನ್ನ. ರೇ, ಬುದ್ಧಿ ಇಲ್ವೇನ್ರಿ ನಿಮ್ಗೆ? ತಪ್ಪು ಮಾಡಿದವ್ರನ್ನ ಬಿಟ್ಬಿಟ್ಟು ಆ ಹುಡುಗಿರ್ ತಂದಿಟ್ಟಿದ್ದೀರಲ್ಲ, ಏಂಜಲ್ ಕಾಸ್ಗೋಸ್ಕರ ಡಿಪಾರ್ಟ್ಮೆಂಟ್ ಮರ್ಯಾದೆ ತೆಗಿತೀರಲ್ಲ. ಸಾರಿ ಸರ್. ರಾತ್ರಿ ಪೊಲೀಸ್ ಸ್ಟೇಷನ್ ಬರ್ತದ, ನಮ್ ಪೊಂಜೋಕ್ಲು ಪೂರ್ತಿ ಬೆಂಕಿ ಹಚ್ಕೊಂಡ್ರು ದನಕ್ಲೆ, ಎಲ್ಲ ಒಟ್ಟಿಗೆ ಸುಟ್ಟು ಅದ್ರ ದಾಂಡೆ. ರಘು, ನಿನ್ನ ಮಗಳಿಗೆ ಒಂದು ಗಂಡು ನೋಡು, ಮದುವೆ ಮಾಡುವ ಮದುವೆ ಮಾಡುವ ಅಂತ ಹೇಳಿದ್ದೀರಿ, ಈಗ ನಾನು ಯಾರಿಗೆ ಮದುವೆ ಮಾಡುವ? ತಪ್ಪಿಲ್ಲ ದಣಕ್ಲೆ, ಬೇರೆ ಫ್ಯಾಕ್ಟ್ರಿದಲ್ಲಿ ಕೆಲಸ ಇದೆ, ಸ್ವಲ್ಪ ಹೋಗ್ ಬಂದಿದ್ದ ನಮ್ಮ ಓನರೇ ನಮ್ಮನ್ನ ಕಳಿಸ್ಕೊಟ್ರು. ಆಮೇಲೆ ನೋಡಿದ್ರೆ ಪೊಲೀಸ್ನವರು ನಮ್ಮನ್ನ ಇಷ್ಟಕ್ಕೆಲ್ಲ ದಯಾನಂದ್ ಕಡೆಯವರು ಮತ್ತೆ ಪೊಲೀಸ್ನವರೇ ಕಾರಣ ದಣಕ್ಲೆ.